ಅವರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ನಾನು ಕ್ರಮ ತೆಗೆದುಕೊಂಡೆ. ಇಲ್ಲ ಅಕ್ರಮ ಮಗಳು ಸಾಗಣೆ ಹಲವಾರು ದಿನಗಳು ನಡೀತದೆ ಸರ್, ಇದ್ರ ಬಗ್ಗೆ ಏನು ಆಕ್ಷನ್ ತೊಗೊಳತ್ತೀರಿ? ಈಗ ಪ್ರೆಸೆಂಟ್ ಏನು ಹೇಳ್ತಾ ಇದ್ರಿ, ನಾವು ಈಗ ಕಂಡಿಕೊಂಡು ಬಂದ ಈ ಸ್ಪಾಟ್ ಸ್ಥಾಪನೆಗೆ ಬಂದಾಗ ಯಾವುದೇ ರೀತಿ ಸ್ಯಾಂಡ್ ಇಲ್ಲ. ಈಗ 5 ಟ್ರ್ಯಾಕ್ಟ್ರು 10 ಟ್ರ್ಯಾಕ್ಟ್ರ್ ಅಲ್ಲಿ 3 ಟಿಪ್ಪರ್ಸ್ ಅಲ್ಲಿ ಯಾವುದೋ ಇತ್ತಪ್ಪ ಅಂದ್ರೆ ಆ ಸ್ಯಾಂಡ್ ಏನನ್ನ ನಾವು ನಮ್ಮ ವಶಕ್ಕೆ ತಗೊಂಡಿದ್ದ ನಾವು ಏನದ ಪೊಲೀಸ್ ಸ್ಟೇಷನ್ ಅಥವಾ PW ಒಳಗೆ ನಾವು ಸಂಗ್ರಹ ಮಾಡಿ ಇಡ್ತೀವಿ. ಬಟ್ ಈಗ ನಾವು ಸ್ಥಳ ತನಕ ಬಂದಾಗ ಯಾವುದೇ ಸ್ಯಾಂಡ್ ಇಲ್ಲ. ಅದಕ್ಕೆ ಇನ್ನು ಮುಂದೆ ನಾವು ಏನಾದ್ರು ಕಂಡು ಬರ್ತಪ್ಪ ಅಂದ್ರೆ PSI ರಿಲೇಜಿಸಿಂದ ಅವ್ರ ಮೇಲೆ ಕ್ರಮ, ಯಾರ ಸಂಗ್ರಹ ಮಾಡಿ ಯಾರ ಹೊಲದಲ್ಲಿ ಅವ್ರು ಸಂಗ್ರಹ ಮಾಡಿಟ್ಟಿರ್ತಾರ ಅಂಥವ್ರ ಮೇಲೆ ಏನದ ನಾವು ಅವ್ರಿಗೆ ಕ್ರಮ ತಗೋತೀವಿ. ಈ ಅಕ್ರಮರು ಮಾಧ್ಯಮಗಳು ಬಿತ್ತರಿಸಿದ ಸುದ್ದಿಯ ಮೇಲೆ ನೀವು ಯಾವ ಕ್ರಮ ಕೈಗೊಂಡಿರಿ ಸರ್? ಯಾವ್ದು ಅಕ್ರಮ ಮಧ್ಯೆ ಬಿತ್ತರಿಕೆ ನೋಡಿದ್ರೆ ನಾವು ಬಂದಿರೋ, ನೀವು ಬಂದಿದ್ರಲ್ಲ, ನೀವು ಬಂದಿದ್ದೀರಿ, ನಾವು ನೋಡಿದ್ವಿ. ಮೂರ್ನಾಲ್ಕು ದಿನಗಳಿಂದ ಬಿತ್ತರ ಹೋಗತ್ತ ಸರ್? ಇಂಥ ಸಂಗ್ರಹ ಅಂತ ಹೇಳಿದ್ರಿ, ಬಂದಿದ್ದೀವಿ, ಸ್ಥಾಪನೆಗೆ ಬಂದಿದ್ದೀವಿ, PSN ಆಫೀಸ್ ಬಂದಿದ್ವಿ, ಮಾಡ್ಕೊಂಡು ನೋಡಿದ್ದೀವಿ. ಈ ಸದ್ದು ಇಲ್ಲಿ ಅಂತೂ ಯಾವುದೂ ಇಲ್ಲ, ಯಾವುದೂ ಸ್ಯಾಂಡಿಲ್ಲ. ಇನ್ನು ಮುಂದೆ ಏನಾದರೂ ನಾವು ಯಾವುದೇ ಹಂಗೆ ಅಂತ ಬರ್ತೀವಿ, ಇನ್ಫಾರ್ಮ್ ಅಂತಂತಂದ್ರೆ ಮಾಹಿತಿ ಖಚಿತವಾಗಿ ಬಂತಪ್ಪ ಅಂದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ಕೊಂಡು ನಾವು. ಈ ಅಕ್ರಮ ಮರಳುವಲ್ಲಿ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುತ್ತಾರೆ, ಅವರ ದಲ್ಲಾಳಿಗಳ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ? ದಲ್ಲಾಳಿ ಯಾವುದೇ ಅಂದೆ, ಅವ್ರು ರಾಯಲಿಟಿ ಇದ್ದಾರೆ, ಹಂಗೆ ಅಂತ ಯಾರು ಹೊಡಿದಿಲ್ಲ. ರಾಯಲಿಟಿ ಮೇಲೆ ನಾವು ಇಂತಪ್ಪ ಅಂತ ನಾವು ಏನು ಮಾಡಕ್ ಆಗೋದಿಲ್ಲ. ಒಂದೇ ರಾಯಲಿಟಿ ಮೇಲೆ ಕನಿಷ್ಠ 11 ಟ್ರಿಪ್ ಹೊಡಿತಿದ್ದಾರೆ. ಇವ್ರು ರಾಯಲಿಟಿ ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಏನು ಮಾಡಕ್, ರಾಯಲಿಟಿ ಮೇಲೆ ನಾವು ಏನು ಮಾಡಕ್, ರಾಯಲಿಟಿ ಇಲ್ಲಾದ್ರೂ ಮಾತ್ರ ನಾವು ಕ್ರಮ ತಗೋತೀವಿ. ಅವೇನದ ಅವ್ರ ಮೇಲೆ ರಾಯಲಿಟಿ ಇಲ್ಲದ ಹೊಡೆದ್ರೆ ಅವ್ರ ಗಾಡಿ ಸೀಸ್ ಮಾಡಿ ಪೊಲೀಸ್ ರಿಪೋರ್ಟ್. ನಾವು ಎಷ್ಟು ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಸರ್? ನಾವು ದಿನ ಅದೇ ಮಾಡಿ ಮಾಡ್ತೀವಿ ರೀ, ನಾವು ಡೈಲಿ ನೋಡ್ತೀವಿ, ಯಾವ ರೀತಿ ನಾವು ಕ್ರಮ ತೊಗೊಂಡೇ ತೊಗೊತೀವಿ. ಪ್ರತಿ ದಿನಗಳು ಅಂತ ಹೇಳಿಲ್ಲ, ಅದಕ್ಕೆ ಡೈಲಿ ಇದೇ ಇರ್ತದೆ. ಅದು ಸ್ಯಾಂಡ್ ಡೈಲಿ ಇದೆ, ರಾಯಲಿಟಿ ದಿನ ಹೋಗ್ತದಲ್ಲ, ಕ್ರಮ ಇದಕ್ಕೆ ದಿನ ಅಂತ ಇಲ್ಲ. ಅದು ಈ ಅಕ್ರಮ ಮರಗಳು ಮಾಡುತ್ತಿರೋ ಕ್ರಿಮಿನಲ್ಗಳ ಮೇಲೆ ಯಾವ ರೀತಿ ಕ್ರಮ ತಗೋತೀವಿ? ಅವ್ರಿಗೆ ಅಕ್ರಮ ಮಾಡೋ ಕ್ರಮರನ್ನ ಅವ್ರ ಮೇಲೆ ಯಾರು ಅನಧಿಕೃತವಾಗಿ ಮರಳು ಸಾಗಣೆ ಮಾಡ್ತಾರಲ್ಲ ಅಂತಂದ್ರೆ ಕ್ರಮ ತಗೋತೀವಿ. ನಾವು ಮೇಲೆ ಎಫ್ಐಆರ್ ಮಾಡ್ತೀವಿ, PSI ಕರೆಸಿ, CBI ಕರೆಸಿ, ಕ್ರಮ ತಗೋತೀವಿ ಅವ್ರ ಮೇಲೆ. ಎಷ್ಟು ದಿನಗಳಲ್ಲಿ ಕ್ರಮ ತಗೋತೀವಿ? ಡೈಲಿ ಇವತ್ತು ಸಿಗಲಿ ನಾನು ಕ್ರಮ ತಗೋತೀನಿ. ನಾನು ಸಿಗಲಿ ಯಾವ ಸಿದ್ಧ ಸಿದ್ಧ ಮಾಡ್ತೀನಿ. ವಿತ್ ನಮ್ಮ ತಂಡ ಇರ್ತದೆ, ಅದಕ್ಕೊಂದು ಸಮಿತಿ ತಂಡ ಇರ್ತದೆ, ಸಮಿತಿ ತಂಡದವ್ರು ಮಾಡ್ತೀನಿ. ಅವ್ರ ಕೂಡ ಮೇಲ್ ಜವಾಬ್ದಾರಿ ನೀವು ಆತೀರಿ ಸರ್? ಮೇಲೆ ಅವರು ನಾನು ಬರಲಿ, ನಾ ಅಟ್ಯಾಕ್ ಹಿಂಗೆ ಹಿಡಿದಪ್ಪ ಅಂದ್ರೆ ಅದು ಯಾರು ಕೇಸ್? FIR ಮಾಡಿದ್ರೆ ನಾನು ಮಾಡ್ತೇವೆ, ಅವ್ರು ಮಾಡ್ತಾರೆ. ನೀವು ಹೇಳ್ಬೇಕಾದ್ರೆ FIR ಮಾಡ್ತಾರೆ, FIR ಮಾಡ್ತಾರೆ. ಅಕ್ರಮ ಮರಳು ಮಾಡೋರು ಆನ್ ದಿ ಸ್ಪಾಟ್ ನಿಮ್ಗೆ ಯಾರಾದ್ರೂ ಸಾರ್ವಜನಿಕರು ದೂರ್ ಕೊಟ್ರೆ ಸಮಿತಿ ತಂದು ಕೊಟ್ಟರೆ ಒಬ್ಬನಿಗೆ ಮಾಡೋದಕ್ಕೆ ಇಲಾಖೆ ಸಮಿತಿ ತಂಡ ಎಲ್ಲರೂ ಯಾರು ಬೇಕಾದ್ರೆ ಮಾಡಬಹುದು, ಇವಾಗ ಮಾಡಬಹುದು, ಇವಾಗ ಮಾಡಬಹುದು, PSI, CPI, DSP ಎಲ್ಲರಿಗೂ ಮಾಡಬಹುದು. ನಾವು ತಾಲೂಕು ದಂಡಾಧಿಕಾರಿ ಮುಖ್ಯ ಆತ ಸರ್, ತಾಲೂಕು ದಂಡಾಧಿಕಾರಿ ಇಲ್ಲ ಸರ್. ಅಕ್ರಮ ಮರಳುಗಾರಿಕೆಗೆ ಅಧ್ಯಕ್ಷ ಇದ್ರು ಕೂಡ ಎಲ್ಲರಿಗೂ ನಾವು ಇನ್ಫಾರ್ಮ್ ತಂದಿರ್ತದೆ, ಎಲ್ಲರಿಗೂ ಇನ್ಫಾರ್ಮ್ ಮಾಡಬೇಕು. ಈ ಗ್ರಾಮೀಣ ಮಟ್ಟದಲ್ಲಿ PDO ಇರ್ತಾರೆ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ, ಎಲ್ಲರಿರ್ತಾರೆ, ಅವ್ರಿಗೊಂದು ತಂಡ ಮಾಡಿರ್ತಾರೆ. ಮೂರ್ನಾಲ್ಕು ದಿವಸಗಳನ್ನು ಬಿತ್ತರಿಸಿವಾದ ಸುದ್ದಿಯ ಮೇಲೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಈಗ ಹೋಗಲಿ, ಇವಾಗ ಯಾವಾದ್ರೂ ನಮ್ಗೆ ಅನಧಿಕಾರ ರೈಯಾಲಜಿ ಬಿಟ್ಟು ಯಾವಾದ್ರೂ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಮರಳು ಸಾಗಣೆ ಮಾಡ್ತಿದ್ರೆ ಅವ್ರ ಮೇಲೆ ನಾವು ಇಮಿಡಿಯೇಟ್ ಕ್ರಮ ತಗೋತೀವಿ. ಇವತ್ತಂತಲ್ಲ, ದಿನ ಇದ್ದಿದ್ದೆ ಯಾವ ಹಂಗೆ ನಮ್ಮ ರಿಯಾಲಿಟಿ ತೋರಿಸಿ, ನಮ್ಮ ತೋರಿಸ್ ಅವ್ರಿಗೆ ಪರವಾನಗಿ ಪತ್ರ ಇತ್ತಪ್ಪ